ಕಂತೆ ಕಂತೆ ಅಕ್ರಮ ಹಣ ಸೀಜ್ ಮಾಡಿದೆ ಕಾಕಿ. ದಾಖಲೆ ಇಲ್ಲದೆ ಸಾಗುತ್ತಿದ್ದಂತಹ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ. ಹಣ ಯಾರದ್ದು, ಯಾರಿಗೆ ಸೇರಿದ್ದು, ಎಲ್ಲಿಗೆ ತಲುಪ್ತಾ ಇತ್ತು ಅನ್ನುವಂತಹ ಮಾಹಿತಿಗಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಕ್ರಮ ಹಣವನ್ನ ಸೀಜ್ ಮಾಡಿದ ಕಾಕಿ, ಹಣ ಯಾರದ್ದು, ಯಾರಿಗೆ ತಲುಪ್ತಿತ್ತು ಎಂಬ ಬಗ್ಗೆ ತನಿಖೆ. ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ನಾಲ್ವರನ್ನ ವಶಕ್ಕೆ ಪಡೆದ ಪೊಲೀಸರು. ಕಂತೆ ಕಂತೆ ಅಕ್ರಮ ಹಣವನ್ನ ಸೀಜ್ ಮಾಡಿದ್ದಾರೆ ಪೊಲೀಸರು. ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದಂತಹ ಹಣವನ್ನ ಈಗ ಪೊಲೀಸರು ಸೀಜ್ ಮಾಡಿದ್ದು, ಅದನ್ನ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಈ ಹಣ ಯಾರಿಗೆ ಸೇರಿದ್ದು, ಎಲ್ಲಿಗೆ ತಲುಪ್ತಾ ಇತ್ತು ಎಂಬ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಕ್ರಮವಾಗಿ ಈ ಒಂದು ಹಣವನ್ನ ಸಾಗಿಸಲಾಗ್ತಾ ಇತ್ತು, ಅಕ್ರಮ ಹಣ ಸೀಜ್ ಮಾಡಿದ್ದಾರೆ ಹಾನಗಲ್ ಪೊಲೀಸರು. ಹಾನಗಲ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ಸಾಕಷ್ಟು ಹಣವನ್ನ ಸಾಗಿಸ್ತಾ ಇದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈ ಪ್ರಮಾಣದ ಹಣವನ್ನ ಯಾವುದೇ ದಾಖಲೆಗಳಿಲ್ಲದೆ ಯಾರಿಗೆ ಸಾಗಿಸ್ತಿದ್ರು ಅಂತ ಗೊತ್ತಿಲ್ಲದೆ ಎಲ್ಲವನ್ನು ಕೂಡ ಕೊಂಡೊಯ್ತಾ ಇದ್ರು. ಅದು ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ಈ ಹಣ ಯಾರದ್ದು ಅಂತ. ಕಂತೆ ಕಂತೆ ಹಣ ಸಾಗಾಟ ಮಾಡ್ತಾ ಇದ್ರು, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಹಾವೇರಿ ಭಾಗದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಪತ್ತೆಯಾಗಿರುವಂಥದ್ದು, ಅಕ್ರಮವಾಗಿ ಸಾಗಿಸುವಂತಹ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಸಾಗಾಟ ಮಾಡ್ತಾ ಇದ್ದಿದ್ದು ಕಂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನಲ್ಲಿ ಈ ಒಂದು ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇರುವಂಥದ್ದು ಕಂಡು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಹಾನಗಲ್ನಲ್ಲಿ ಈಗ ಅಕ್ರಮವಾಗಿ ಕಂತೆ ಕಂತೆ ಹಣ ಸಿಕ್ಕಿದೆ, ಅದು ಯಾರದ್ದು ಯಾರಿಗೂ ಅಂತ ಕೂಡ ಗೊತ್ತಿಲ್ಲ. ಇದೆಲ್ಲ ಪೊಲೀಸರು ಯಾವ ರೀತಿ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಕಿರಣ್, ಕಿರಣ್, ಹಲೋ ಕಿರಣ್, ಈಗ ಹಾವೇರಿಯ ಹಾನಗಲ್ಲಲ್ಲಿ ಅಕ್ರಮವಾಗಿ ಹಣವನ್ನ ಸಾಗಿಸಲಾಗ್ತಾ ಇತ್ತು, ಈಗ ಇದು ಯಾವುದೇ ದಾಖಲೆ ಇಲ್ಲದ ಕಾರಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ, ಈ ಬಗ್ಗೆ ಮಾಹಿತಿ ನೀಡೋದಾದ್ರೆ? ಎಸ್ ವಿಜಯ್ ಭಾಸ್ಕರ್, ಏನಂದ್ರೆ ನಾವು ನೋಡ್ಬೋದು ಅಕ್ರಮವಾಗಿ ಸಾಗಿಸ್ತಕ್ಕಂತ ದಾಖಲೆ ಇಲ್ಲದಂತಹ ಒಂದು ಹಣ ಮತ್ತು ಹಣವನ್ನ ಹಾನಗಲ್ ಪೊಲೀಸರು ಒಂದು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಒಂದು ಕಾರು, ಒಂದು ತುಂಬಾ ಬೆಲೆ ಬಾಳುವಂತ ಒಂದು ಕಾರನ್ನು ಕೂಡ ವಶಪಡಿಸ್ಕೊಳ್ತಾರೆ. ಜೊತೆಗೆ ನಾಲ್ಕು ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು 85 ಲಕ್ಷ ರೂಪಾಯಿಗಳು, ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ, 85 ಲಕ್ಷ ರೂಪಾಯಿಗಳು, ಮತ್ತು ಒಂದು ಬೆಂಚ್ ಕಾರು, ಜೊತೆಗೆ ನಾಲ್ಕು ಜನರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಮೂಲಗಳಿಂದ ಇದು ಹುಬ್ಬಳ್ಳಿ ಮಾರ್ಗವಾಗಿ ಸಾಗರ ಹೀಗೆ ಓಡಾಡ್ತಕ್ಕಂಥ, ಹುಬ್ಬಳ್ಳಿಯಿಂದ ಸಾಗರ ಮಾರ್ಗವಾಗಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ ಇವರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಈಗ ನಾಲ್ಕು ಜನರ ಹೆಸರು ಏನು ಕೇಳ್ಬರ್ತಾ ಇದೆಯೋ, 85 ಲಕ್ಷ ರೂಪಾಯಿ, ಒಂದು ಬೆಲೆ ಬಾಳುವಂತ ಕಾರು, ಜೊತೆಗೆ ಈ ನಾಲ್ಕು ಜನ ಏನಿದ್ದಾರೋ ಇವರನ್ನ ತನಿಖೆ ಮಾಡ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಜೊತೆಗೆ ಇವರ ಇದು ಒಂದನೇ ಬಾರಿನ ಅಥವಾ ಇದು ಎಷ್ಟು ಬಾರಿ ಈ ರೀತಿ ನಡೀತಾ ಇದೆ, ಎಷ್ಟು ದಿನಗಳಿಂದ ನಡೀತಾ ಇದೆ, ಇದನ್ನ ಸಂಪೂರ್ಣ ತನಿಖೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೂಡ ನಿರತರಾಗಿದ್ದಾರೆ. ಜೊತೆಗೆ ಈಗ ನಾಲ್ಕು ಜನರನ್ನು ಏನು ವಶಕ್ಕೆ ತೆಗೆದುಕೊಂಡಿದ್ದಾರೋ ಅವರಿಂದ ಎಲ್ಲ ಮಾಹಿತಿಯನ್ನ ಹೊರಗಿಡುವಂತ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳ್ಬೋದು ವಿಜಯ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕಿರಣ್.